ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಎರಡು ಕೈಯಲ್ಲಿ ಒಂದೇ ಅಳತೆಯಲ್ಲಿ ರವೆ ಮತ್ತು ಶಾವಿಗೆ ತಗೊಂಡು ಬಂದಿದ್ದೀನಿ ಅಂದರೆ ನಾನಿವತ್ತು ರವೆ ಮತ್ತು ಶಾವಿಗೆ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂತಹ ಒಂದು ರೆಸಿಪಿ ಮಾಡ್ತಾ ಇರೋದು ಅಂದರೆ ನೀವು ಈ ರೆಸಿಪಿ ಶಾವಿಗೆಯಲ್ಲಿ ಮಾತ್ರ ಮಾಡಿ ತಿಂದಿರ್ಬೋದು ಅಥವಾ ರವೆಯಲ್ಲಿ ಮಾತ್ರ ಮಾಡಿ ತಿಂದಿರ್ಬೋದು ಆದರೆ ಇಲ್ಲಿ ಇವತ್ತು ನಾನು ಎರಡನ್ನ ಸೇರಿಸ್ಬಿಟ್ಟು ಮಾಡ್ತಾ ಇರೋದು ಅದು ನಾನು ಹೆಲ್ದಿಯಾಗಿ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಅಂತ ಮೊದಲು ನೋಡಿ ನಾನಿಲ್ಲಿ ರವೆ ಮತ್ತು ಶಾವಿಗೆ ಎರಡು ಕೂಡ ಒಂದೇ ಅಳತೆಯಲ್ಲಿ ತಗೋಬೇಕು ನಾನಿಲ್ಲಿ ಕಾಲು ಕಾಲು ಕಪ್ಪು ತಗೊಂಡು ತಗೊಳ್ಳೋದು ನೀವು ಜಾಸ್ತಿ ಬೇಕಿದ್ರೆ ಅರ್ಧ ಕಪ್ಪು ಅರ್ಧ ಕಪ್ಪು ಆ ರೀತಿನೂ ತಗೋಬಹುದು ನಾನು ಇಲ್ಲಿ ಕಾಲು ಕಾಲು ಕಪ್ಪು ತಗೊಂಡ್ಬಿಟ್ಟು ಟೋಟಲ್ ಅರ್ಧ ಕಪ್ಪು ತಗೊಳ್ಳೋದು ನೋಡಿ ಮೊದ್ಲು ಕಾಲು ಕಪ್ಪು ರವೆ ಹಾಕೊಂಡಿದ್ದೀನಿ ಪ್ಯಾನ್ ಒಳಗಡೆ ಅದೇ ರೀತಿ ಕಾಲು ಕಪ್ಪು ಶಾವಿಗೆ ಕೂಡ ಹಾಕ್ತಾ ಇದ್ದೀನಿ ಎರಡು ಕೂಡ ಒಂದೇ ಅಳತೆಯಲ್ಲಿ ನಾವು ತಗೋಬೇಕು ನೋಡಿ ಇಲ್ಲಿ ಕಾಲು ಕಪ್ಪು ಅಹ್ ಶಾವಿಗೆನು ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಬಿಟ್ಟು ಇದನ್ನು ಹುರಿಬೇಕು ಸ್ಟವ್ ಆನ್ ಮಾಡಿಕೊಳ್ಳಿ ನಿಮಗೆ ಬೇಕಿದೆ ಸಪ್ರೇಟಾಗಿ ಹುರಿಬೋದು ಆದರೆ ನಾನಿಲ್ಲಿ ಜೊತೆಗೇನೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ನಾನಿಲ್ಲಿ ಶಾವಿಗೆ ರೋಸ್ಟೆಡ್ ತಗೊಂಡಿರೋದು ಆದರೂ ಪರವಾಗಿಲ್ಲ ಜೊತೆಗೇನೆ ಹುರ್ಕೊಂಡ್ರೆ ಜಾಸ್ತಿ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಅದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಎರಡೂ ಕೂಡ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಇವಾಗ ಎರಡು ಕೂಡ ಹುರ್ಕೊಂಡು ರೆಡಿ ಆಗಿದೆ ಈ ಸ್ಟೇಜಿಗೆ ಬಂದರೆ ಸಾಕು ನೋಡಿ ಸಾಕು ನಮಗಿದನ್ನು ತೆಗಿಬಹುದು ನಾನು ಇಲ್ಲಿ ತೆಗೆದು ಇದನ್ನೊಂದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಅಂದರೆ ನಾನು ಈ ರೆಸಿಪಿಗೆ ಎಲ್ಲದಕ್ಕೂ ಒಂದೇ ಪ್ಯಾನ್ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಇಲ್ಲಿ ಅದೇ ಪ್ಯಾನ್ ನಾನು ಪುನಃ ಉಪಯೋಗಿಸ್ತಾ ಇರೋದು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ ಅಂದರೆ ದ್ರಾಕ್ಷಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಿ ಬರಬೇಕು ಸ್ವಲ್ಪ ಹೊತ್ತಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಾಗಿದೆ ಇದನ್ನ ಕೂಡ ಅದೇ ರೀತಿ ತೆಗಿತಾ ಇದ್ದೀನಿ ಆಮೇಲೆ ಅದೇ ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ ಅದೇ ಸ್ಟವ್ ಏನು ಆಫ್ ಮಾಡ್ಕೊಂಡಿರ್ಲಿಲ್ಲ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ ಹುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ಇಲ್ಲೆಲ್ಲ ಕರೆಕ್ಟ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಇದೇ ಅಳತೆಯಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ಒಂದು ಕಾಲು ಕಪ್ಪು ನೀರು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಬೇಕು ಪಾಕ ಆಗೋದೇನು ಬೇಡ ಜಸ್ಟ್ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ ನೋಡಿ ಇವಾಗ ಫುಲ್ಲಾಗಿ ಕರಗ್ತಾ ಬಂದಿದೆ ಇನ್ನು ಸ್ವಲ್ಪ ಕುದೀಲಿ ಅದು ನೋಡಿ ಸಾಕು ಈ ರೀತಿ ಬಂದರೆ ಸಾಕು ನೆಕ್ಸ್ಟ್ ಇದನ್ನು ತೆಗಿತಾ ಇದ್ದೀನಿ ಇದನ್ನು ಸೋಸಿ ಉಪಯೋಗಿಸ್ಬೇಕು ಏನಾದರೂ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ ನೋಡಿ ಈ ರೀತಿ ನಾನು ಜರಡಿ ಉಪಯೋಗಿಸ್ಕೊಂಡು ಸೋಸಿ ಇದನ್ನು ರೆಡಿ ಮಾಡಿ ರೆಡಿ ಇದ್ದೀನಿ ಅದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಪುನಃ ನಾನಿಲ್ಲಿ ಎರಡು ಕಪ್ಪು ನೀರು ಉಪಯೋಗಿಸ್ತಾ ಇದ್ದೀನಿ ಎರಡು ಕಪ್ ನೀರಂದ್ರೆ ನಾವ್ ಇಲ್ಲಿ ಟೋಟ್ಲ್ ಅರ್ಧ ಕಪ್ ತಗೊಂಡಿರೋದು ರವೆ ಮತ್ತು ಶಾವಿಗೆ ಕಾಲು ಕಾಲು ಕಪ್ ಅರ್ಧ ಕಪ್ಪಿಗೆ ಇಲ್ಲಿ ಎರಡು ಕಪ್ ನೀರು ಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಇಲ್ಲಿ ನೀವು ರವೆ ಮಾತ್ರ ಆದ್ರೆ ಒಂದೊಂದೂವರೆ ಕಪ್ಪು ಸಾಕು ಇಲ್ಲಿ ಶಾವಿಗೆ ಕೂಡ ಇದ್ದ ಕಾರಣ ನಾನು ಇಲ್ಲಿ ಎರಡು ಕಪ್ ನೀರು ಉಪಯೋಗಿಸ್ತಾ ಇರೋದು ಯಾಕಂದ್ರೆ ಶಾವಿಗೆ ಕೂಡ ಬೇಯ್ಬೇಕಲ್ವಾ ರವೆ ಆದ್ರೆ ಬೇಗ ಬೇಯುತ್ತೆ ಶಾವಿಗೆನು ಬೇಯುತ್ತೆ ಆದ್ರೆ ರವೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳ್ತಾ ಅಲ್ವಾ ಅದಕ್ಕೋಸ್ಕರ ಎರಡು ಕಪ್ ಅಂದ್ರೆ ಅರ್ಧ ಕಪ್ಪಿಗೆ ಎರಡು ಕಪ್ಪು ನೀರು ತಗೊಂಡಿರೋದು ನಾರ್ಮಲ್ ಆದ್ರೆ ಒಂದೂವರೆ ಸಾಕು ಆ ರೀತಿ ಇನ್ನು ಇದು ಬೇಯ್ಬೇಕು ಮೊದ್ಲು ಈ ರೀತಿ ಸ್ವಲ್ಪ ಕೈಯಾಡಿಸ್ಬೇಕು ಯಾಕಂದ್ರೆ ಗಂಟು ಕಟ್ಕೊಳ್ಳುತ್ತಲ್ವ ಅದಕ್ಕೆ ಆಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಿಮ್ಗೆ ಹಾಗೆ ಮುಚ್ಚಿಟ್ಟು ಬೇಯಿಸಬಹುದು ಹೇಗೆ ಬೇಕಿದ್ರು ಬೇಯಿಸಬಹುದು ನೋಡಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಕುದಿ ಬಂದು ನೀರೆಲ್ಲ ಎಳ್ಕೊಂಡು ರವೆ ಮತ್ತು ಶಾವಿಗೆ ಪರ್ ಪರ್ಫೆಕ್ಟ್ ಆಗಿ ಬೆಂದು ಸಿಕ್ಕಿದೆ ನಮಗೆ ಅಂದ್ರೆ ಜಾಸ್ತಿ ರವೆ ಜಾಸ್ತಿ ಬೆಂದ್ರೂ ಪರವಾಗಿಲ್ಲ ಶಾವಿಗೆ ಮಾತ್ರ ಜಾಸ್ತಿ ಬೇಯಬಾರ್ದು ನೋಡಿ ಈ ರೀತಿ ಸಿಕ್ಕಿದೆ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಆಯ್ತು ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಪಾಕ ಇದೆಯಲ್ವ ಅದನ್ನು ಇವಾಗ ಸೇರಿಸಬೇಕು ರ ಶಾವಿಗೆ ಬೇಯದೆ ಸೇರಿಸ್ಬೇಡಿ ಯಾಕಂದ್ರೆ ಆಮೇಲೆ ಅದು ಬೇಯಲ್ಲ ಅದಕ್ಕೋಸ್ಕರ ಬೆಲ್ಲದ ಪಾಕ ಹಾಕಿದ್ಮೇಲೆ ಅದು ಬೇಯಲ್ಲ ನಾನಿಲ್ಲಿ ಬೆಲ್ಲ ಉಪಯೋಗಿಸಿ ಮಾಡ್ತಾ ಇರೋದು ಸಕ್ಕರೆ ಉಪಯೋಗಿಸಿಲ್ಲ ಅದೇ ರೀತಿ ಯಾವುದೇ ಫುಡ್ ಕಲರ್ ಏನೂ ಉಪಯೋಗಿಸ್ತಾ ಇಲ್ಲ ಬೆಲ್ಲ ಉಪಯೋಗಿಸ್ತಾ ಇರೋದು ಸಕ್ಕರೆ ಹಾಕಿರುವ ಅದೇ ರುಚಿಯಲ್ಲಿ ಬೆಲ್ಲದಲ್ಲೂ ನಮಗೆ ಮಾಡ್ಬೋದು ಸಕ್ಕರೆನೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಹೆಲ್ದಿಯಾಗಿಯೇ ಮಾಡ್ಬೋದು ಸಕ್ಕರೆಗೆ ಕಂಪೇರ್ ಮಾಡಿದರೆ ಬೆಲ್ಲ ಹೆಲ್ದಿ ಆದ ಕಾರಣ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಗಂಟು ಕಟ್ಕೋಬಾರ್ದು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬರಬೇಕು ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಇನ್ನು ಇದಕ್ಕೆ ನಾವು ಹುಡ್ದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕರೆಕ್ಟ್ ಹದ ಪಾಕಕ್ಕೆ ಬಂದಿದೆ ಇವಾಗ ಸೂಪರ್ ಆಗಿದೆ ನಿಮಗೆ ಇವಾಗ ನೋಡೋ ಗೊತ್ತಾಗಿರ್ಬೋದು ಅಂದರೆ ನಾನಿಲ್ಲೊಂದು ಕೇಸರಿ ಭಾತು ಮಾಡಿರೋದು ಅಂದರೆ ನೀವು ರವೆ ಕೇಸರಿ ಭಾತ ತಿಂದಿರ್ಬೋದು ಶಾವಿಗೆ ಕೇಸರಿ ಭಾತ್ ತಿಂದಿರ್ಬೋದು ನೋಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಎಲ್ಲ ಆದಮೇಲೆ ಲಾಸ್ಟ್ಗೆ ಸೇರಿಸ್ಕೊಳ್ಳಿ ಒಂದು ಮೂರು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿದರೆ ಮಾಡಿಬಿಟ್ಟು ನಮಗೆ ಸ್ಟವ್ ಆಫ್ ಮಾಡ್ಬೋದು ಅಂದರೆ ನೀವು ಹೇಳಿದ್ದೀನಿ ರವೆ ಕೇಸರಿ ಭಾತ ಅದೇ ರೀತಿ ಶಾವಿಗೆ ಕೇಸರಿ ಭಾತ್ ತಿಂದಿರ್ಬೋದು ಆದರೆ ಇಲ್ಲಿ ಎರಡು ಕೂಡ ಮಿಕ್ಸ್ ಆಗಿಬಿಟ್ಟು ನೀವು ತಿಂದಿದ್ದೀರಾ ಖಂಡಿತ ನೀವು ಟ್ರೈ ಮಾಡಿ ಯಾಕಂದರೆ ಅದ್ಭುತ ರುಚಿ ಕೊಡುತ್ತೆ ಅದು ನಾನು ಹೆಲ್ದಿಯಾಗಿ ಮಾಡಿದ್ದೀನಿ ಫುಡ್ ಕಲರ್ ಇಲ್ಲ ಬೆಲ್ಲ ಸಕ್ಕರೆ ಇಲ್ಲ ಸೂಪರ್ ಅಂದರೆ ಸಖತ್ತಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಗಾ ಜಾಸ್ತಿ ಆದರೆ ನಾವು ಶಾವಿಗೆನೂ ಉಪಯೋಗಿಸ್ಕೊಂಡಿದ್ದೀವಿ ಅಲ್ವಾ ಮೊದಲು ಬಿಸಿ ಇರುತ್ತೆ ಸಾಫ್ಟ್ ಇರುತ್ತೆ ಆಮೇಲೆ ಗಟ್ಟಿಯಾಗುವ ಚಾನ್ಸ್ ಇರುತ್ತೆ ಅದಕ್ಕ ಜಾಸ್ತಿ ಮಿಕ್ಸ್ ಮಾಡಬೇಡಿ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನೋಡಿ ಬಾಳೆಲೆಯಲ್ಲಿ ಹಾಕ್ಬಿಟ್ಟು ಸೌವ್ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ ದಯವಿಟ್ಟು ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ವೆರೈಟಿ ರೆಸಿಪಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು